ಕರ್ನಾಟಕದಲ್ಲಿ ಕೋವಿಡ್ ಸದ್ಯಕ್ಕೆ ನಿಯಂತ್ರಣದಲ್ಲಿ ಇದ್ದರೂ ಹೊರ ರಾಜ್ಯಗಳಲ್ಲಿ ಹೊಸ ಕೇಸ್ ಏರಿಕೆ ಆಗ್ತಾ ಇರೋದು ಸಹಜವಾಗಿ ಆತಂಕವನ್ನು ಮೂಡಿಸಿದೆ. ಕೇರಳ ಮತ್ತು ಮಹಾರಾಷ್ಟ್ರದಲ್ಲಿ ಪ್ರತಿನಿತ್ಯ ಹೆಚ್ಚು ಕೋವಿಡ್ ಪ್ರಕರಣ ವರದಿಯಾಗ್ತಾ ಇದೆ. ಈ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಕಟ್ಟುನಿಟ್ಟಿನ ನಿಯಮಗಳನ್ನು ಪಾಲಿಸಲಾಗ್ತಾ ಇದೆ. ಗಡಿ ರಾಜ್ಯಗಳಲ್ಲಿ ವೀಕೆಂಡ್ ಲಾಕ್ಡೌನ್, ಪ್ರತಿನಿತ್ಯ ನೈಟ್ ಕರ್ಫ್ಯೂ ಜಾರಿಯಲ್ಲಿದೆ. ಇಂತಹ ಆತಂಕದ ಸ್ಥಿತಿಯಲ್ಲೂ ಚಿತ್ರಮಂದಿರಗಳು ಕಾರ್ಯನಿರ್ವಹಿಸಲು ಅನುಮತಿಯನ್ನು ನೀಡಿದೆ ರಾಜ್ಯ ಸರ್ಕಾರ. ಆದರೆ ಕೇವಲ 50% ಆಸನ ಭರ್ತಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಇದರಿಂದ ಸ್ಟಾರ್ ನಟರಾಜ ಚಿತ್ರಗಳು ಥಿಯೇಟರ್ಗೆ ಬರಲು ಮುಂದಾಗ್ತಾ ಇಲ್ಲ. 100% ಮಾಡಿದರೆ ಚಿತ್ರಮಂದಿರಕ್ಕೆ ಬರ್ತೇವೆ ಅಂತ ಕಾದು ಕುಂತಿವೆ. ಈ ನಡುವೆ ಶಿವರಾಜ್ ಕುಮಾರ್ ಅಭಿನಯದ ಭಜರಂಗಿ 2 ಸಿನಿಮಾ ಸೆಪ್ಟೆಂಬರ್ 10 ರಿಲೀಸ್ ಆಗುತ್ತೆ ಅಂತ ಕೊನೆಯವರೆಗೂ ಹೇಳಿಕೊಂಡೇ ಬಂದಿತ್ತು. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಅನುಕೂಲಕ್ಕಿಂತ ಅನಾನುಕೂಲವೇ ಹೆಚ್ಚು ಎಂಬ ಕಾರಣಕ್ಕೆ ಬಿಡುಗಡೆಯಿಂದ ಹಿಂದೆ ಸರಿದಿದೆ ಭಜರಂಗಿ 2 ಚಿತ್ರತಂಡ. ಆದರೆ ಲೂಸ್ ಮಾದ ಯೋಗೇಶ್ ನಟನೆಯ ಲಂಕೆ ಸಿನಿಮಾ ಬಿಡುಗಡೆಗೆ ಧೈರ್ಯವನ್ನ ತೋರಿಸ್ತಾ ಇದೆ. 50% ಇದ್ರೂ ಈಗಲೇ ಸಿನಿಮಾ ರಿಲೀಸ್ ಮಾಡ್ತೀವಿ ಅಂತ ನಿರ್ಮಾಪಕರು ಮಾಹಿತಿಯನ್ನ ನೀಡಿದ್ದಾರೆ. ಹೌದು, ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಲಂಕೆ ಸಿನಿಮಾ ಸೆಪ್ಟೆಂಬರ್ 10 ರಾಜ್ಯದಾದ್ಯಂತ ತೆರೆಗೆ ಬರಲಿದೆ. ರಾಮ್ಪ್ರಸಾದ್ ನಿರ್ದೇಶನದಲ್ಲಿ ತಯಾರಾಗಿರುವ ಲಂಕೆ ಸಿನಿಮಾ ಈ ಹಿಂದೆ ಜುಲೈ 19 ಬಿಡುಗಡೆ ಆಗಬೇಕಿತ್ತು. ಆ ಸಮಯದಲ್ಲಿ ಕೇವಲ 50% ಅವಕಾಶ ಸಿಕ್ಕಿತ್ತು. ಆದರೆ 100% ನಿಯಮ ಜಾರಿಯಾಗಲಿ ಅಂತ ಕಾದುಕೊಳ್ತಿದ್ರು. ಆಗಸ್ಟ್ ತಿಂಗಳಲ್ಲಿ ರಿಲೀಸ್ ಮಾಡಲು ಪ್ಲಾನ್ ಮಾಡಿದ್ರು. ಆದರೆ ಎರಡನೇ ಬಾರಿಯೂ ರಿಲೀಸ್ ಆಗಲಿಲ್ಲ. ಇದೀಗ ಸೆಪ್ಟೆಂಬರ್ 10 ಬರೋದಾಗಿ ಹೇಳಿದೆ ಚಿತ್ರತಂಡ. ಒಟ್ಟಾರೆ ಶಿವರಾಜ್ ಕುಮಾರ್ ನಟನೆಯ ಭಜರಂಗಿ 2 ಚಿತ್ರತಂಡ ರಿಲೀಸ್ ನಿಂದ ಹಿಂದೆ ಸರಿದಿದ್ರೆ ಲೂಸ್ ಮಾದ ಯೋಗಿ ಅಭಿನಯದ ಲಂಕೆ ಚಿತ್ರತಂಡ 50% ಆಸನ ವ್ಯವಸ್ಥೆಯೊಂದಿಗೆ ರಿಲೀಸ್ ಮಾಡಲು ಧೈರ್ಯವನ್ನ ತೋರ್ತಾ ಇದೆ.